ಈ ದಿನದ ಗಣಿತ ತರಗತಿಗೆ ಎಲ್ಲರಿಗೂ ಸ್ವಾಗತ. ಹಿಂದಿನ ಅವಧಿಯಲ್ಲಿ ನಾವು ಕೋಕೋ ಪ್ರಮೇಯವನ್ನು ಸಾಧಿಸಿದ್ದೇವೆ, ಬಾಬಾಬಾ ನಿರ್ಧಾರಕ ಗುಣವನ್ನು ತಿಳ್ಕೊಂಡಿದ್ದೇವೆ, ಅದರ ಜೊತೆಗೆ ಬಾಕೋಬಾ ನಿರ್ಧಾರಕ ಗುಣವನ್ನು ಕೂಡ ತಿಳ್ಕೊಂಡಿದ್ದೇವೆ, ಸಮರೂಪ ತ್ರಿಭುಜಗಳಿಗೆ ಸಂಬಂಧಪಟ್ಟ ಹಾಗೆ. ಅಷ್ಟೇ ಅಲ್ಲ, ಅವುಗಳಿಗೆ ಸಂಬಂಧಪಟ್ಟಂತೆ ಕೆಲವು ಲೆಕ್ಕಗಳನ್ನು ಕೂಡ ಮಾಡಿದ್ದೇವೆ. ಅಂದ್ರೆ ನಾವು ಕೋನಗಳಿಗೆ ಯಾವ ರೀತಿಯ ಸಂಬಂಧ ಇದೆ ಅನ್ನೋದನ್ನ ತಿಳ್ಕೊಂಡಿದ್ದೇವೆ. ಈಗ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಕ್ಕೂ ಮತ್ತು ಅವುಗಳ ಬಾಹುಗಳಿಗೂ ಏನಾದರೂ ಸಂಬಂಧ ಇದೆಯಾ ಅನ್ನೋದನ್ನ ನಾವೀಗ ನೋಡೋಣ. ಒಂದು ಸಣ್ಣ ಚಟುವಟಿಕೆಯನ್ನ ಮಾಡೋಣ. ಎರಡು ಸಮರೂಪ ತ್ರಿಭುಜಗಳನ್ನು ಬಿಡಿಸೋಣ ಮಕ್ಕಳು. ನೀವು ನಿಮ್ಮೊಟ್ಟಿಗೆ ಜಾಮೆಟ್ರಿ ಬಾಕ್ಸ್, ನೋಟ್ಬುಕ್ ಎಲ್ಲ ಇಟ್ಕೊಂಡು ರೆಡಿ ಇದ್ದೀರಲ್ವಾ? ನಾನು ಹೇಗೆ ಬಿಡಿಸ್ತೇನೋ ಹಾಗೆ ನೀವು ಕೂಡ ನಿಮ್ಮ ನೋಟ್ಬುಕ್ ಅಲ್ಲಿ ಬಿಡಿಸ್ತಾ ಹೋಗಿ. ಎರಡು ಸಮರೂಪ ತ್ರಿಭುಜಗಳನ್ನು ಬಿಡಿಸೋಣ. ಸಮರೂಪ ತ್ರಿಭುಜಗಳನ್ನು ಬಿಡಿಸ್ಲಿಕ್ಕೆ ಎರಡು ವಿಧಾನ ಇದೆ. ಒಂದು, ನಾವು ಅನುರೂಪ ಕೋನಗಳು ಸಮನಾಗಿರುವಂತೆ ಬಿಡಿಸಬೇಕು, ಅಥವಾ ಅನುರೂಪ ಬಾಹುಗಳ ಅನುಪಾತ ಸಮ ಇರುವಂತೆ ಬಿಡಿಸ್ಬೇಕು. ಹೇಗೆ ಬೇಕಾದ್ರೂ ಬಿಡಿಸ್ಬಹುದು, ನಿಮ್ಮ ಇಷ್ಟ. ಅಂತೂ ಎರಡು ಸಮರೂಪ ತ್ರಿಭುಜಗಳನ್ನ ಬಿಡಿಸಿದ್ರೆ ನಾನಿಲ್ಲಿ ಬಾಹುಗಳ ಅಳತೆ ತಗೊಂಡು ಬಿಡಿಸ್ತೇನೆ. ಮೊದಲು ಒಂದು ತ್ರಿಭುಜ ಬಿಡಿಸೋಣ. ಬಾಹುಗಳ ಅಳತೆ ಕ್ರಮವಾಗಿ 5 ಸೆಂಟಿಮೀಟರ್, 6 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ ಇರುವಂತೆ ಬಿಡಿಸ್ತೇನೆ. ಸರಿ, ಒಂದು ತ್ರಿಭುಜವನ್ನು ಬಿಡಿಸೋಣ. ಈಗ ಮೊದಲು 5 ಸೆಂಟಿಮೀಟರ್ ಬಾಹು, ಬಾಹುವಿನ ಅಳತೆ 5 ಸೆಂಟಿಮೀಟರ್. ಒಂದು ಬಾಹು ಆಯ್ತು. ಇಲ್ಲಿ ನಮ್ಗೆ ಎ ಬಿ ಸಿ ಯಾವುದು ಅಂತೇಳಿ ಬಾಹುವಿನ ಅಳತೆ ಹೆಸರೇನು ಕೊಡ್ಲಿಲ್ಲ, ನಿಮ್ಗೆ ಇಷ್ಟ ಬಂದ ಹಾಗೆ ಹೆಸರು ಕೊಡ್ಬೋದು. ಆಮೇಲೆ ಇನ್ನೊಂದು, ಬಾಹುವಿನ ಅಳತೆ ಎಷ್ಟಿರ್ಬೇಕು? 6 ಸೆಂಟಿಮೀಟರ್ ಇರಬೇಕು. ಕೈವಾರವನ್ನ 6 ಸೆಂಟಿಮೀಟರ್ಗೆ ಸರಿಪಡಿಸ್ಕೊಳ್ಳಿ, ಅಳತೆ ಕರೆಕ್ಟ್ ಆಗಿರ್ಬೇಕು. ಕೈವಾರವನ್ನ 6 ಸೆಂಟಿಮೀಟರ್ಗೆ ಸರಿಪಡಿಸ್ಕೊಳ್ಳಿ. ಇಲ್ಲಿಟ್ಟು ಒಂದು ಕಂಸವನ್ನ ಇದೆ. ಹಾಗೆ ಇನ್ನೊಂದು ಬಾವಿನ ಅಳತೆ 7 ಸೆಂಟಿಮೀಟರ್ ಇದೆ, ಕೈವಾರವನ್ನ 7 ಸೆಂಟಿಮೀಟರ್ಗೆ ಸರಿಪಡಿಸಿಕೊಳ್ಳಿ. ಇನ್ನೊಂದು ಶೃಂಗದ ಮೇಲಿಟ್ಟು ಮೊದಲೆಳೆದ ಕಂಸವನ್ನ ಕತ್ತರಿಸಿ. ಈಗ ಪಾದವನ್ನು ನಾನು ಬಿ ಸಿ ಅಂತ ಹೆಸರಿಸ್ತೇನೆ, ಆ ಎರಡು ಕಂಸಗಳು ಛೇದಿಸಿದ ಬಿಂದುವನ್ನ ಎ ಅಂತ ಹೆಸರಿಸ್ತೇನೆ. ಎ ಬಿ ಮತ್ತು ಎ ಸಿಗಳನ್ನ ಸೇರಿಸೋಣ. ಎ ಬಿ ಮತ್ತು ಎ ಸಿಗಳನ್ನ ಸೇರಿಸೋಣ. ಪಾದ ಎಷ್ಟು ಸೆಂಟಿಮೀಟರ್ ಇದೆ? ಈಗ 5 ಸೆಂಟಿಮೀಟರ್ ಇದೆ. ಎ ಬಿ 6 ಸೆಂಟಿಮೀಟರ್ ಇದೆ, ಎ ಸಿ 7 ಸೆಂಟಿಮೀಟರ್ ಇದೆ. ಈಗ ಇದಕ್ಕೆ ಸಮರೂಪವಾದ ಇನ್ನೊಂದು ತ್ರಿಭುಜವನ್ನು ಬಿಡಿಸಬೇಕು, ಅಂದ್ರೆ ಬಾಹುಗಳ ಅನುಪಾತ ಸರಿ ಇರಬೇಕು. ನಾನು ಕೆಲಸ ಮಾಡ್ತೇನೆ, ಈ ಬಾಹುವಿನ ಅಳತೆ 2ರಷ್ಟು ಅಳತೆಯನ್ನು ತಗೊಳ್ತೇನೆ. ಎಲ್ಲ ಕೂಡ 5 ಸೆಂಟಿಮೀಟರ್, ಇದು 12 ಸೆಂಟಿಮೀಟರ್, ಇನ್ನೊಂದು ಬಾಹು 14 ಸೆಂಟಿಮೀಟರ್ ಇರುವ ತ್ರಿಭುಜವನ್ನು ಬಿಡಿಸ್ತೇನೆ. ನೀವು 2ರಷ್ಟೇ ತಗೊಳ್ಬೇಕಾಗಿಲ್ಲ, ಅನುಪಾತ ಸಮ ಇರುವಂತೆ ತಗೊಂಡ್ರೆ ಬಾಹುಗಳ ಅನುಪಾತ ಸಮ ಇರುವ. ಈಗ 10 ಸೆಂಟಿಮೀಟರ್ ಅಳತೆಯ ಪಾದವನ್ನ ಎಳೆಯೋಣ, ರೇಖಾಖಂಡ ಎಳಿತೇನೆ. 10 ಅಂದ್ರೆ ನಾನು 1 ರಿಂದ 11 ವರೆಗೆ ತಗೊಂಡಿದ್ದೇನೆ. 10 ಸೆಂಟಿಮೀಟರ್ ಈ ಎಫ್ 10 ಸೆಂಟಿಮೀಟರ್. ನೆಕ್ಸ್ಟ್ 12 ಸೆಂಟಿಮೀಟರ್ ಇದೆ, ಕೈವಾರವನ್ನ 12 ಸೆಂಟಿಮೀಟರ್ಗೆ ಸೆಟ್ ಮಾಡಿಕೊಳ್ಳಿ.
ಇಯಲ್ಲಿಟ್ಟು ಒಂದು ಕಂಸವನ್ನ ಹಾಗೆ 14 ಸೆಂಟಿಮೀಟರ್ಗೆ ಸೆಟ್ ಮಾಡಿ ಕೈವಾರವನ್ನ. ಎಫ್ ಅಲ್ಲಿಟ್ಟು ಮೊದಲಿನ ಕಂಸವನ್ನು ಕತ್ತರಿಸು. ಈಗ ಅವುಗಳನ್ನು ಸೇರಿಸಿ. ಯಾವುದನ್ನು ಇಲ್ಲಿ ಡಿ ಅಂತ ಹೆಸರು ಕೊಡಿ. ಡಿಇ ಸೇರಿಸಿ. ಡಿಇ ಮತ್ತು ಡಿಎಫ್ ಅನ್ನು ಸೇರಿಸಿ. ಅಳತೆ ಎಷ್ಟಿದೆ? ಡಿಇ 12 ಸೆಂಟಿಮೀಟರ್, ಡಿಎಫ್ 14 ಸೆಂಟಿಮೀಟರ್ ಇದೆ. ನಾವು ಏನಿಂದ ಕಂಡುಹಿಡಿದು ಹೊರಟಿದ್ದೇವೆ? ಸಮರೂಪ ತ್ರಿಭುಜಗಳ ವಿಸ್ತೀರ್ಣಕ್ಕೂ ಮತ್ತು ಅವುಗಳ ಬಾಹುಗಳಿಗೂ ಏನಾದರೂ ಸಂಬಂಧ ಇದೆಯಾ ಅಂತ ನೋಡಲಿಕ್ಕೆ ಹೊರಟಿದ್ದೇವೆ. ಈಗ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಲಿಕ್ಕೆ ಸೂತ್ರ ಏನು? ಕರೆಕ್ಟ್, ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಹಾಗಾದ್ರೆ ನಮ್ಗೀಗ ಎತ್ತರ ಬೇಕಾಯ್ತು. ಎತ್ತರ ಅಂದ್ರೆ ಏನು? ಶಿರೋಬಿಂದುವಿನಿಂದ ಪಾದಕ್ಕೆಳೆದಂತಹ ಲಂಬವೇ ಎತ್ತರ. ಶಿರೋಬಿಂದುವಿನಿಂದ ಪಾದಕ್ಕೆಳೆದ ಲಂಬವೇ ಎತ್ತರ. ಕರೆಕ್ಟಾಗಿ ಈಗ ಬಿಸಿಗೆ ಎಯಿಂದ ಒಂದು ಲಂಬರೇಖೆಯನ್ನ ಎಳೆಯೋಣ. ನೋಡಿ, ನಿಮ್ಮ ಸ್ಕೇಲ್ ಇಲ್ಲಿ ಲಂಬವಾಗಿ ಇರ್ತದೆ. ಆದಷ್ಟು ನೀವು ಹೀಗೆ ಸೆಟ್ ಮಾಡಿಕೊಂಡು ಹೀಗೆ ಜಾರಿಸ್ತಾ ಹೋದ್ರೂ ಕೂಡ ನಿಮಗೆ ಲಂಬ ಎಳಿಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಬೇಕಾದ್ರೆ ಕೋನಮಾಪಕ ಇಟ್ಟು ಚೆಕ್ ಮಾಡಬಹುದು, ಇಲ್ಲಿ 90 ಡಿಗ್ರಿ ಇದೆಯಾ ಅಂತ ಹೇಳಿ ಚೆಕ್ ಮಾಡಬಹುದು. ಲಂಬ ಕರೆಕ್ಟ್ ಆಗಿ ಇರಬೇಕು. ಲಂಬ ಎಂ ಅಂತ ಹೆಸರಿಸಿದ್ದೇನೆ. ಹಾಗೆ ಡಿ ಇಂದ ಇಎಫ್ ಗೆ ಲಂಬ ಎಳಿಬೇಕು. ನೋಡಿ, ನಾನು ಸ್ಕೇಲ್ ಅನ್ನು ಹೇಗಿಟ್ಟಿದ್ದೇನೆ ನೋಡಿ. ಎಂ ಲಂಬ ಬಿಸಿಗೆ ಎಳೆದಿದ್ದೇನೆ, ಹಾಗೆ ಇಎಫ್ ಗೆ ಡಿ ಎನ್ ಲಂಬ ರೇಖೆಯನ್ನ ಎಳೆದಿದ್ದೇನೆ. ಈಗ ನಮಗೆ ವಿಸ್ತೀರ್ಣ ಕಂಡುಹಿಡಿಯುವಾಗ ಈ ಎತ್ತರಗಳ ಅಳತೆ ಎಷ್ಟು ಅಂತ ಬೇಕು, ಅಳತೆ ಮಾಡೋಣ. ಎಷ್ಟಿದೆ? ಎಂ 5.8 ಸೆಂಟಿಮೀಟರ್ ಇದೆ. ಎಂ ಅಳತೆ 5.8 ಸೆಂಟಿಮೀಟರ್ ಇದೆ. ಹಾಗೆ ಡಿಎಲ್ ನ ಅಳತೆ ಎಷ್ಟಿದೆ ಅಂತ ಅಳತೆ ಮಾಡಿ ನೀವು ಕೂಡ. ಕರೆಕ್ಟ್ ಆಗಿ 11.6 ಸೆಂಟಿಮೀಟರ್ ಇದೆ. ಎತ್ತರ ಅಳತೆ ಮಾಡಿ ಆ ತ್ರಿಭುಜಗಳ ವಿಸ್ತೀರ್ಣಗಳನ್ನ ಕಂಡುಹಿಡಿಯೋಣ. ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಎಷ್ಟು? ಅರ್ಧ ಗುಣಿಸು ಪಾದ ಅಂದ್ರೆ ಯಾವುದು? ಬಿ ಸಿ. ಗುಣಿಸು ಎತ್ತರ ಯಾವುದು? ಎ ಎಂ. ಗುಣಿಸು ಬಿ ಸಿ ಅಂದ್ರೆ 5. ಗುಣಿಸು ಎ ಎಂ ಅಂದ್ರೆ ಎಷ್ಟು? 5.8. ಸಮ 2 × 2 = 2, 2 × 2 = 4, 18 ಆಯ್ತು, 2 × 9 = 18. ಹಾಗಾದ್ರೆ ವಿಸ್ತೀರ್ಣ ಎಷ್ಟಾಯ್ತು? 5 × 9 = 45, 4 ಉಳಿತು, 5 × 2 = 10, 4 = 14 ಚದರ್ ಸೆಂಟಿಮೀಟರ್. ಇದು ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಆಯ್ತು. ಹಾಗೇನೆ ತ್ರಿಭುಜ ಡಿಇಎಫ್ ನ ವಿಸ್ತೀರ್ಣ ಕಂಡುಹಿಡಿಯೋಣ. ತ್ರಿಭುಜ ಡಿಇಎಫ್ ದ ವಿಸ್ತೀರ್ಣ ಸಮ ಅರ್ಧ ಗುಣಿಸು ಪಾದ ಯಾವುದು? ಇಎಫ್. ಗುಣಿಸು ಎತ್ತರ ಡಿ ಎನ್. ಸಮ ಅರ್ಧ ಗುಣಿಸು ಇಎಫ್ ಎಷ್ಟಿದೆ? 10 ಸೆಂಟಿಮೀಟರ್ ಇದೆ. ಡಿ ಎನ್ ಅಂದ್ರೆ 11.6 ಸೆಂಟಿಮೀಟರ್ ಇದೆ. ಸಮ ಕ್ಯಾನ್ಸಲ್ ಮಾಡೋಣ. 2 × 2 = 2, 2 × 5 = 10, 1 ಉಳಿತು, 2 × 8 = 16, 5.8 ಗುಣಿಸು 10 ಎಷ್ಟು?
58 ಚದರ್ ಸೆಂಟಿಮೀಟರ್ ಬಂತು. ಇವೆರಡು ಎಂತಹ ತ್ರಿಭುಜಗಳು? ಸಮರೂಪ ತ್ರಿಭುಜಗಳು. ಅವುಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿದಿದ್ದೇವೆ. ಹಾಗಾದ್ರೆ ಅವುಗಳ ವಿಸ್ತೀರ್ಣಗಳ ಅನುಪಾತ ತ್ರಿಭುಜ ಡಿ ಇ ಎಫ್ ನ ವಿಸ್ತೀರ್ಣ ಅನುಪಾತ ಅಂದ್ರೆ ಒಂದನ್ನು ಇನ್ನೊಂದರಿಂದ ಭಾಗಿಸಬೇಕು. ಯಾವುದರಿಂದ ಯಾವುದನ್ನು ಭಾಗಿಸಬಹುದು? ಭಾಗಿಸು ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣ ಸಮ 58 ಭಾಗಿಸು 14.5. ಇಲ್ಲಿ ಪಾಯಿಂಟ್ ಇದೆ, ಬಿಂದು ಕ್ಯಾನ್ಸಲ್ ಮಾಡಬೇಕಂದ್ರೆ ಎರಡು ಕಡೆ 10 ರಿಂದ ಗುಣಿಸೋಣ. ಹಾಗೇನಾಯ್ತು? 580 ಭಾಗಿಸು 145. 5 ಕ್ಯಾನ್ಸಲ್ ಆಗ್ತದೆ, 5 2 10, 5 9 45, 5 1 5, 5 1 5, 5 6 30. 116 29 ಬಂದಿದೆ. 29 1 29, 29 4 116. ಸಮ ಎಷ್ಟು ಬಂತು? 4 ಭಾಗಿಸು 1. ಅಥವಾ ಇದನ್ನೇ ಹೇಗೆ ಹೇಳ್ಬೋದು? DEF ತ್ರಿಭುಜದ ವಿಸ್ತೀರ್ಣವು ABC ತ್ರಿಭುಜದ ವಿಸ್ತೀರ್ಣದ 4ರಷ್ಟಿದೆ ಅಂತ ಹೇಳ್ಬೋದು. ಇವುಗಳ ವಿಸ್ತೀರ್ಣ ಅನುಪಾತ 1. ಹಾಗಾದ್ರೆ ಅನುಪಾತ ಕಂಡುಹಿಡಿದಿದ್ದೇವೆ, ನಮಗೆ ಬೇಕಾದದ್ದು ಬಾಹುವಿಗೂ ವಿಸ್ತೀರ್ಣಕ್ಕೂ ಸಂಬಂಧ ಇದೆಯಾ ಅಂತ. ಈ ಎರಡು ತ್ರಿಭುಜಗಳ ಅನುರೂಪ ಬಾಹುಗಳನ್ನ ಅಳತೆಗಳನ್ನ ಬರೀತೆ ನೋಡಿ. DEF ತ್ರಿಭುಜ ಮೇಲ್ ಬಂದಿದೆವಲ್ವಾ, ಅದರದ್ದೇ ಬಾಹುವನ್ನ ಮೇಲ್ ಬರೆಯೋಣ. EF ಭಾಗಿಸು BC ಸಮ 10/5. ಸಮ ಎಷ್ಟು? 2. ಎರಡು ಕಡೆ ವರ್ಗ ಮಾಡೋಣ. EF ಭಾಗಿಸು BC ಯ ಹೋಲ್ ಸ್ಕ್ವೇರ್ ಅಥವಾ EF ಸ್ಕ್ವೇರ್ ಭಾಗಿಸು BC ಸ್ಕ್ವೇರ್ ಸಮ 2ರ ವರ್ಗ ಅಂದ್ರೆ 4/1. ನೋಡಿ, ವಿಸ್ತೀರ್ಣಗಳ ಅನುಪಾತ ಎಷ್ಟು ಬಂದಿದೆಯೋ ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತವು ಅಷ್ಟೇ ಬಂದಿದೆ. ನೀವು ಯಾವುದೇ ಎರಡು ಬಾಹು ತಗೊಂಡು ನೋಡಿ, ಬಿಸಿ ಮತ್ತು ಎಫ್ ಇಲ್ಲ, ಡಿಇಯ ವರ್ಗ ಭಾಗಿಸು ಎ ಬಿಯ ವರ್ಗ ಮಾಡಿ, ಡಿಇಯ ವರ್ಗ ಭಾಗಿಸು ಎ ಬಿಯ ವರ್ಗ. ಡಿಇ ಎಷ್ಟಿದೆ? 12. 12ರ ವರ್ಗ ಅಂದ್ರೆ 12 × 12 ಭಾಗಿಸು ಎ ಬಿಯ ವರ್ಗ ಅಂದ್ರೆ 6 × 6 6 × 6 6 2 12. ಪುನಃ ಎಷ್ಟು ಬಂತು? 4/1 ಬಂದಿದೆ. ಅದೇ ರೀತಿ DF ಸ್ಕ್ವೇರ್ ಭಾಗಿಸು AC ಸ್ಕ್ವೇರ್ ಮಾಡಿದ್ರು ಕೂಡ ನಿಮ್ಗೆ ಎಷ್ಟು ಸಿಗ್ತದೆ? 4/1 ಸಿಗ್ತದೆ. ಈ ಚಟುವಟಿಕೆಯಿಂದ ನಮ್ಗೆ ಏನ್ ಗೊತ್ತಾಯ್ತು? ಯಾವುದೇ ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮ ಇರ್ತದೆ. ನೋಡಿ, ಎರಡು ಕೂಡ 4/1 ಬಂದಿದೆ ಅಲ್ವಾ. ಇದು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತಹ ಪ್ರಮೇಯ. ಈಗ ನಾವು ಈ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತಹ ಪ್ರಮೇಯವನ್ನ ತಾರ್ಕಿಕವಾಗಿ ಸಾಧಿಸೋಣ ಮಕ್ಕಳೇ. ಹಾಗಾದ್ರೆ ಪ್ರಮೇಯದ ಹೇಳಿಕೆ ಏನು ಬರ್ಕೊಳ್ಳಿ, ಹೇಳಿಕೆಯನ್ನ ಬರ್ಕೊಳ್ಳಿ. 2 ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ. ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ. ಇದೇ ಪ್ರಮೇಯದ ಹೇಳಿಕೆ, ಹೇಳಿಕೆಯನ್ನು ಬರ್ಕೊಳ್ಳಿ. ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ 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 ಮುಖ್ಯವಾದಂತಹ ಪ್ರಮೇಯ. ಪರೀಕ್ಷೆಯಲ್ಲಿ ನಿಮಗೆ 4 ಅಂಕಗಳಿಗೆ
ಈ ಪ್ರಮೇಯವನ್ನ ಕೇಳುವ ಸಾಧ್ಯತೆ ಇದೆ. ಕೇಳಿಕೆ ಬರ್ಕೊಂಡಿದ್ದೀರಲ್ವ ಮಕ್ಕಳೇ? ಹಾಗಾದ್ರೆ ಇದರಲ್ಲಿ ದತ್ತ ಏನು ಎರಡು ಸಮರೂಪ ತ್ರಿಭುಜಗಳನ್ನ ಕೊಟ್ಟಿರ್ತಾರೆ. ಹಾಗಾದ್ರೆ ನಾವು ಅದಕ್ಕೆ ಸರಿಯಾಗಿ ಒಂದು ಚಿತ್ರವನ್ನು ಬಿಡಿಸೋಣ. ಎರಡು ಸಮರೂಪ ತ್ರಿಭುಜಗಳನ್ನು ನಾವೀಗ ಬಿಡಿಸ್ಬೇಕು. ಪ್ರಮೇಯಕ್ಕೆ ನಾವು ಕಚ್ಚಾಕೃತಿಯನ್ನು ಬಿಡಿಸ್ತೇವೆ, ಆದರೂ ಕೂಡ ಅದು ಸಮರೂಪ ಕಂಡಂತೆ ಕಾಣಬೇಕು. ಆದ್ದರಿಂದ ನೋಡಿ, ಒಂದು ಚಿಕ್ಕ ಬಾಹು ಮಾಡಿದ್ದೇನೆ, ಇನ್ನೊಂದನ್ನ ಸ್ವಲ್ಪ ಒಂದು ಬಾಹುವನ್ನು ಈ ರೀತಿ ಮಾಡಿದ್ರೆ ಅದಕ್ಕೆ ಸಮಾಂತರವಾಗಿ ಜಾರಿಸ್ಕೊಂಡು ಹೋಗಿ ಸ್ಕೇಲ್ ಅನ್ನ. ಮೊದಲಿಗಿಂತ ಸ್ವಲ್ಪ ಉದ್ದದ ಬಾಹು ಒಂದು ಹೇಳಿ, ಎರಡು ಸಮರೂಪ ತ್ರಿಭುಜಗಳನ್ನ ಬಿಡಿಸಿದ್ದೇವೆ. ಒಂದನ್ನ ಎ ಬಿ ಸಿ ಅಂತ ಹೆಸರಿಸೋಣ, ಇನ್ನೊಂದು ತ್ರಿಭುಜವನ್ನ ಪಿ ಕ್ಯೂ ಆರ್ ಅಂತ ಹೆಸರಿಸೋಣ. ಚಿತ್ರವನ್ನ ಬಿಡಿಸ್ಕೊಳ್ಳಿ ಮಕ್ಕಳೇ. ಹಾಗಾದ್ರೆ ದತ್ತ ಏನು? ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್. ಸಮರೂಪ ಅಂದ್ರೆ ನಮಗೆ ಅದರಲ್ಲಿ ಎರಡು ವಿಷಯ ಗೊತ್ತಾಗ್ತದೆ, ಅನುರೂಪ ಕೋನಗಳು ಸಮ ಮತ್ತು ಅನುರೂಪ ಬಾಹುಗಳ ಅನುಪಾತಗಳು ಸಮ. ಕೋನಗಳು ಸಮ ಅಂದ್ರೆ ನಾನು ಇಲ್ಲಿ ಮಾರ್ಕ್ ಮಾಡ್ತೇನೆ, ಕೋನ ಪಿ, ಕೋನ ಬಿ ಸಮ ಕೋನ ಕ್ಯೂ, ಕೋನ ಸಿ ಸಮ ಕೋನ ಆರ್ ಅನ್ನೋದನ್ನ ನಾನು ಮಾರ್ಕ್ ಮಾಡಿದ್ದೇನೆ. ಮತ್ತು ಅನುರೂಪ ಬಾಹುಗಳ ಅನುಪಾತಗಳು ಅಂದ್ರೆ ಯಾವುದೆಲ್ಲ ಸಮ ಹೇಳಿ ನೋಡುವ, ಎ ಬಿ ಭಾಗಿಸು ಕರೆಕ್ಟ್ ಪಿ ಕ್ಯೂ ಸಮ ಬಿ ಸಿ ಭಾಗಿಸು ಕ್ಯೂ ಆರ್ ಸಮ ಎ ಸಿ ಭಾಗಿಸು ಪಿ ಆರ್. ಈ ಎರಡು ಸಂಗತಿಗಳನ್ನು ನಮಗೆ ಕೊಟ್ಟಾಗ ಇತ್ತು ದತ್ತದಲ್ಲಿ. ಕೋನಗಳು ಯಾವ್ಯಾವ ಸಂಬಂಧ ಕೊಟ್ಟಿದ್ದಾರೆ? ಮತ್ತು ಎ ಬಿ ಭಾಗಿಸು ಪಿ ಕ್ಯೂ, ಎ ಬಿ ಭಾಗಿಸು ಪಿ ಕ್ಯೂ, ಚಿತ್ರವನ್ನು ಬೇಕಾದ್ರೆ ನೋಡಿ, ಸಮ ಬಿ ಸಿ ಭಾಗಿಸು ಕ್ಯೂ ಆರ್ ಸಮ ಎ ಸಿ ಭಾಗಿಸು ಪಿ ಆರ್ ಕೊಟ್ಟಿದ್ದಾರೆ. ಸಾಧನೀಯ ಏನನ್ನ ಸಾಧಿಸಬೇಕು ನಾವು? ಅವುಗಳ ವಿಸ್ತೀರ್ಣಗಳ ಅನುಪಾತವು ಅಂದ್ರೆ ಯಾವುದರ ಅನುಪಾತ? ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಭಾಗಿಸು ತ್ರಿಭುಜ ಪಿ ಕ್ಯೂ ಆರ್ ದ ವಿಸ್ತೀರ್ಣ. ವಿಸ್ತೀರ್ಣಗಳ ಅನುಪಾತ ಯಾವುದಕ್ಕೆ ಸಮ? ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮ. ಬಿ ಸಿ ವರ್ಗ ಭಾಗಿಸು ಕ್ಯೂ ಆರ್ ವರ್ಗ. ನೀವು ಮೂರು ಬಾಹು ತಗೊಳ್ಬಹುದು, ಸಮ ಎ ಬಿ ವರ್ಗ ಭಾಗಿಸು ಪಿ ಕ್ಯೂ ವರ್ಗ ಸಮ ಎ ಸಿ ವರ್ಗ ಭಾಗಿಸು ಕ್ಯೂ ಆರ್ ವರ್ಗ. ಇದನ್ನು ಸಾಧಿಸುವಾಗ ರಚನೆ ಮಾಡ್ಕೊಳ್ಬೇಕು. ಏನು ರಚನೆ ಮಾಡ್ಕೊಳ್ಬೇಕು ಅಂತ ನೀವೇ ಹೇಳ್ತೀರಿ. ಈಗ ನಾವು ಚಟುವಟಿಕೆ ಮಾಡಿದ್ದೇವಲ್ವಾ, ವಿಸ್ತೀರ್ಣ ಅಂತ ಫ್ರೇಮ್ ಬೇಕು ನಮ್ಗೆ, ಅದನ್ನು ಕಂಡುಹಿಡಿಯಲಿಕ್ಕೆ ಎತ್ತರ ಬೇಕು. ಆದ್ದರಿಂದ ನಾವೀಗ ಲಂಬವನ್ನೇ ಎಳೆಯೋಣ. ಎಯಿಂದ ಬಿ ಸಿಗೆ ಒಂದು ಲಂಬ ಮತ್ತು ಪಿಯಿಂದ ಕ್ಯೂ ಆರ್ಗೆ ಒಂದು ಲಂಬ. ಎ ಎಂ ಲಂಬ ಬಿ ಸಿ, ಪಿ ಎನ್ ಲಂಬ ಕ್ಯೂ ಆರ್. ಅದನ್ನೇ ಬರೆಯೋಣ ರಚನೆ. ಎ ಎಂ ಲಂಬ ಬಿ ಸಿ ಮತ್ತು ಪಿ ಎನ್ ಲಂಬ ಕ್ಯೂ ಆರ್
ಎಳೆದಿದೆ. ಮೊದಲು ಇಲ್ಲಿ ಎರಡು ತ್ರಿಭುಜ ಬಿಎಂ ಅಥವಾ ಎಎಂ ಬಿ ಮತ್ತು ಕ್ಯೂ ಆ ತ್ರಿಭುಜಗಳನ್ನು ಒಮ್ಮೆ ನೋಡಿ. ಎಎಂ ಬಿ ತ್ರಿಭುಜ ಮತ್ತು ಪಿ ಎನ್ ಕ್ಯೂ ತ್ರಿಭುಜಗಳಲ್ಲಿ ಎಎಂ ಬಿ ಏನಿದು ಕೋನ ಎಷ್ಟಿದು? ತೊಂಬತ್ತು ಡಿಗ್ರಿ. ಯಾಕೆ? ಲಂಬ ಅಂತ ರಚನೆಯಲ್ಲಿ ಕೊಟ್ಟಿದ್ದಾರೆ. ಹಾಗೆ ಪಿ ಎನ್ ಕ್ಯೂ ಕೋನದ ಅಳತೆ ಎಷ್ಟು? ತೊಂಬತ್ತು ಡಿಗ್ರಿ. ಅದು ಕೂಡ ರಚನೆಯಿಂದ ನಮಗೆ ಗೊತ್ತಾಗ್ತದೆ. ಆದ್ದರಿಂದ ಕೋನ ಎಎಂ ಬಿ ಇದು ಕೋನ ಪಿ ಎನ್ ಕ್ಯೂಗೆ ಸಮ. ಮತ್ತು ಕೋನ ಎಬಿಎಂ ನೋಡಿ, ಇಲ್ಲಿ ಕೋನ ಬಿ ಇದು ಯಾವುದಕ್ಕೆ ಸಮ? ಕೋನ ಕ್ಯೂ, ಕೋನ ಪಿ ಕ್ಯೂ ಎನ್ಗೆ ಸಮ. ಯಾಕೆಂದ್ರೆ ನಮಗೆ ದತ್ತದಲ್ಲಿ ಕೊಟ್ಟಿದ್ದಾರೆ ಅವೆರಡು ಸಮರೂಪ ತ್ರಿಭುಜಗಳು, ಯಾವುದು? ಎ ಬಿ ಸಿ ಮತ್ತು ಪಿ ಕ್ಯೂ ಆರ್. ಆದ್ದರಿಂದ ಈ ಎರಡು ಕೋನಗಳ ಸಂಬಂಧ ನಾವು ಮಾರ್ಕ್ ಮಾಡಿದ್ದೇವೆ. ಆದ್ದರಿಂದ ಎ ಎಂ ಬಿ ಮತ್ತು ಪಿ ಎನ್ ಕ್ಯೂ ತ್ರಿಭುಜಗಳಲ್ಲಿ ಅವುಗಳ ಎರಡು ಅನುರೂಪ ಕೋನಗಳು ಸಮನಾಗಿವೆ. ಆದ್ದರಿಂದ ಕೋಕೋ ನಿರ್ಧಾರಕ ಗುಣದ ಪ್ರಕಾರ ಏನು ಹೇಳಬಹುದು? ಈ ಎರಡು ತ್ರಿಭುಜಗಳು ಕೂಡ ಸಮರೂಪ ತ್ರಿಭುಜಗಳು ಅಂತ ಹೇಳಬಹುದು. ಸಮರೂಪ ತ್ರಿಭುಜಗಳು ಅಂತಾದ್ರೆ ಏನಾಗ್ತದೆ? ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮನಾಗ್ತದೆ. ಅದನ್ನೇ ನಾನು ಬರೀತಾ ಹೋಗ್ತೇನೆ. ಈಗ ತ್ರಿಭುಜ ಎ ಎಂ ಬಿ ಮತ್ತು ತ್ರಿಭುಜ ಪಿ ಎನ್ ಕ್ಯೂಗಳಲ್ಲಿ ಎ ಎಂ ಬಿ ಮತ್ತು ಪಿ ಎನ್ ಕ್ಯೂಗಳಲ್ಲಿ ಕೋನ ಎ ಎಂ ಬಿ ಸಮ ಕೋನ ಪಿ ಎನ್ ಕ್ಯೂ ಸಮ ತೊಂಬತ್ತು ಡಿಗ್ರಿ. ನಮಗೆ ಹೇಗೆ ಗೊತ್ತಿದೆ? ಯಾಕೆಂದರೆ ರಚನೆ. ಹಾಗೆ ಕೋನ ಎಂ ಕೋನ ಬಿ ಅಂತ ಬರೆದ್ರೂ ಸಾಕು, ಸಮ ಕೋನ ಪಿ ಕ್ಯೂ ಎನ್, ಯಾಕೆಂದರೆ ದತ್ತ. ಎರಡು ಕೋನಗಳು ಸಮ, ಆದ್ದರಿಂದ ತ್ರಿಭುಜ ಎ ಎಂ ಬಿ ಸಮರೂಪ ತ್ರಿಭುಜ ಪಿ ಎನ್ ಕ್ಯೂ, ಯಾಕೆಂದರೆ ಕೋಕೋ ಪ್ರಮೇಯ. ಕೋಕೋ ಪ್ರಮೇಯ. ಆದ್ದರಿಂದ ಏನ್ ಹೇಳಬಹುದು? ಇವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ. ಆದ್ದರಿಂದ ಸ್ವಲ್ಪ ನಾನಿಲ್ಲಿ ಸ್ಥಳಾವಕಾಶದ ಕೊರತೆ ಇರೋದ್ರಿಂದ ಇದನ್ನ ಓರಿಸ್ತೇನೆ ಮಕ್ಕಳೇ. ಇವೆರಡು ಸಮರೂಪ ತ್ರಿಭುಜಗಳು. ಆದ್ದರಿಂದ ನಾವು ಸಾಧನೆಯನ್ನು ಇಲ್ಲಿ ಮುಂದುವರಿಸ್ತಾ ಇದ್ದೇವೆ. ಎಎಂ ಭಾಗಿಸು ಪಿ ಎನ್, ಎಎಂ ಭಾಗಿಸು ಪಿ ಎನ್ ಸಮ ಎ ಬಿ ಭಾಗಿಸು ಪಿ ಕ್ಯೂ. ಎ ಬಿ ಭಾಗಿಸು ಪಿ ಕ್ಯೂ, ಯಾಕೆಂದರೆ ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತ. ಆದರೆ ದತ್ತವನ್ನು ಒಮ್ಮೆ ನೋಡಿ, ಎ ಬಿ ಭಾಗಿಸು ಪಿ ಕ್ಯೂ ಸಮ ಯಾವುದಕ್ಕೆ? ಬಿ ಸಿ ಭಾಗಿಸು ಕ್ಯೂ ಆರ್ ಸಮ ಎ ಸಿ ಭಾಗಿಸು ಪಿ ಆರ್. ಇವೆರಡನ್ನು ನಾವು ಕಂಬೈನ್ ಮಾಡಿ ನೋಡೋಣ, ಹಾಗೇನ್ ಗೊತ್ತಾಗ್ತದೆ? ಆದ್ದರಿಂದ ಎ ಎಂ ಭಾಗಿಸು ಪಿ ಎನ್ ಸಮ ಎ ಬಿ ಭಾಗಿಸು ಪಿ ಕ್ಯೂ, ಇಲ್ಲಿ ನಾವು ಸಾಧಿಸಿದ್ದೇವೆ, ಸಮ ಎ ಬಿ ಭಾಗಿಸು ಪಿ ಕ್ಯೂ ಯಾವುದಕ್ಕೆ ಸಮ? ಬಿ ಸಿ ಭಾಗಿಸು ಕ್ಯೂ ಆರ್ ಸಮ ಎ ಬಿ ಭಾಗಿಸು ಪಿ ಆರ್, ಯಾಕೆಂದರೆ ದತ್ತವನ್ನು ನಾವಿಲ್ಲಿ ಉಪಯೋಗಿಸಿಕೊಂಡಿದ್ದೇವೆ. ಈಗ ನಾವು ವಿಸ್ತೀರ್ಣಗಳ ಅನುಪಾತವನ್ನು ತಗೊಳ್ಳೋಣ. ಆದ್ದರಿಂದ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಭಾಗಿಸು ತ್ರಿಭುಜ ಪಿ ಕ್ಯೂ ಆರ್ ದ ವಿಸ್ತೀರ್ಣ ಸಮ. ವಿಸ್ತೀರ್ಣಕ್ಕೆ ಸೂತ್ರ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಅರ್ಧ ಗುಣಿಸು ಗುಣಿಸು ಎತ್ತರ ಎ ಎಂ. ಪಿ ಕ್ಯೂ ಆರ್ ತ್ರಿಭುಜಕ್ಕೆ ಪಾದ ಯಾವುದು? ಕ್ಯೂ ಆರ್.
ನೋಡಿ ಈಗ ಅರ್ಧ ಅರ್ಧ ಕ್ಯಾನ್ಸಲ್ ಆಯ್ತು ಏನು ಉಳಿತು BC ಭಾಗಿ AM ಭಾಗಿಸು PN AM ಭಾಗಿಸು PN ಸಮ ಎಡಭಾಗದಲ್ಲಿ ವಿಸ್ತೀರ್ಣಗಳ ಅನುಪಾತ ಇದೆ ಸಮ BC ಭಾಗಿಸು QR ಗುಣಿಸು AM ಭಾಗಿಸು PN ಬದಲು ನಾನು BC ಭಾಗಿಸು QR ಬರಿಬಹುದು ಯಾಕೆಂದ್ರೆ ಇವೆರಡು ಪರಸ್ಪರ ಸಮ ಆದ್ದರಿಂದ AM / PN ಬದಲು ಯಾವುದು ಬರಿಬಹುದು BC / QR ಬರಿಬಹುದು ಇದನ್ನ ನಾನು ಸಮೀಕರಣ 1 ಅಂತ ಹೆಸರು ಕೊಡ್ತೇನೆ into BC / QR ನೀವು ಬ್ರಾಕೆಟ್ ಅಲ್ಲಿ ಕಾರಣ ಬರೆಯಿರಿ ಯಾಕೆಂದ್ರೆ ಸಮೀಕರಣ 1 ರಿಂದ ಸಮೀಕರಣ 1 ರಿಂದ ಈಗ ಏನಾಯ್ತು ನೋಡಿ BC into BC BC square ಭಾಗಿಸು QR into QR QR square BC square ಭಾಗಿಸು QR square ಆದರೆ BC / QR ಸಮ AB / PQ ಸಮ AC / PR ಅಂತ ಗೊತ್ತಿದೆ ನಮಗೆ ಆದ್ದರಿಂದ ಇದು ಸಮ BC square / QR square ಸಮ AB square / PQ square ಸಮ AC square / PR square ಎಡಭಾಗದಲ್ಲಿ ನೀವು ಏನು ಬರೀಬೇಕು ಇಲ್ಲಿ ಸ್ಥಳಾವಕಾಶದ ಕೊರತೆ ಇರೋದ್ರಿಂದ ಬರೆದಿಲ್ಲ ಎಡಭಾಗದಲ್ಲಿ ನೀವು ಏನು ಬರೀಬೇಕು ತ್ರಿಭುಜ ABC ಯ ವಿಸ್ತೀರ್ಣ ಭಾಗಿಸು ತ್ರಿಭುಜ PQR ದ ವಿಸ್ತೀರ್ಣ ಅಂತ ಬರೀಬೇಕು ನಿಮ್ಮ ಸಾಧನೆಯನ್ನ ನೋಡಿದ್ರೆ ನಿಮಗೆ ಅಲ್ಲಿ ಕೂಡ ಇದೆ ಇರುವುದು ಗೊತ್ತಾಗುತ್ತದೆ ಈ ರೀತಿ ನಾವು ಈ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತ ಪ್ರಮೇಯವನ್ನ ಅತ್ಯಂತ ಸುಲಭವಾಗಿ ಸಾಧಿಸಬಹುದು ಸ್ಟೆಪ್ಸ್ ಅನ್ನು ಮಾತ್ರ ಕರೆಕ್ಟ್ ನೆನಪಿಟ್ಕೊಳ್ಳಿ ಮೊದಲಿಗೆ AMB ತ್ರಿಭುಜ ಮತ್ತು PNQ ತ್ರಿಭುಜಗಳ ಎರಡು ಕೋನಗಳು ಸಮ ಆದ್ದರಿಂದ ಅವು ಸಮರೂಪಿಗಳು ಅಂತ ಸಾಧಿಸಿಕೊಳ್ಳಬೇಕು ನಂತರ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಂತ ಬರ್ಕೊಂಡು ದತ್ತವನ್ನು ಉಪಯೋಗಿಸಿ ಈ ಸ್ಟೆಪ್ ಅನ್ನು ಬರ್ಕೊಳ್ಳಬೇಕು ಇಲ್ಲಿವರೆಗೆ ಬಂದ್ರೆ ಮುಂದೆ ಸುಲಭ ನಮಗೆ ಏನನ್ನ ಸಾಧಿಸಬೇಕು ಸಾಧನೀಯದಲ್ಲಿ ಏನಿದೆಯೋ ಅದರ ಎಡಭಾಗವನ್ನು ಬರ್ಕೊಳ್ಳೋದು ವಿಸ್ತೀರ್ಣಕ್ಕೆ ಸೂತ್ರ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ ಚಿತ್ರವನ್ನು ನೋಡಿ ಬರೆಯೋದು ಅರ್ಧ ಅರ್ಧ ಕ್ಯಾನ್ಸಲ್ ಆಗ್ತದೆ ಇದು ಉಳಿಯುವಂತದ್ದು ಇಲ್ಲಿ AM / PN ಬದಲು ನಾವು BC / QR ಅನ್ನು ಬರೀತೇವೆ ಯಾಕೆಂದ್ರೆ ಅವೆರಡು ಪರಸ್ಪರ ಸಮ ಇಷ್ಟು ಮಾಡಿದ್ರೆ ಈ ಪ್ರಮೇಯವನ್ನ ಸುಲಭದಲ್ಲಿ ಸಾಧಿಸಬಹುದು ಮಕ್ಕಳೇ ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ ಪ್ರಮೇಯವನ್ನು ಸಾಧಿಸಲಿಕ್ಕೆ ಕಲ್ತ್ಕೊಳ್ಳಿ ಮುಂದಿನ ಅವಧಿಯಲ್ಲಿ ನಾವು ಈ ಪ್ರಮೇಯಕ್ಕೆ ಸಂಬಂಧಿಸಿದಂತಹ ಕೆಲವು ಲೆಕ್ಕಗಳನ್ನು ಬಿಡಿಸೋಣ ಮಕ್ಕಳೇ ಎಲ್ಲರಿಗೂ ಧನ್ಯವಾದ